ನಾನು ಡಾಕ್ಟರ್ ಜಿ ವಿಶ್ವನಾಥ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಈ ದಿನ ನಾವು ಈ ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದು ಏನಂದ್ರೆ ಭಾರತ ಸರ್ಕಾರ ಅಭಿವೃದ್ಧಿ ಆಯುಕ್ತರು ಕರಕುಶಲ ಮತ್ತು ಜವಳಿ ಮಂತ್ರಾಲಯ ಇವರ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಗಾಂಧಿ ಶಿಲ್ಪ ಬಜಾರ್ ಎನ್ನುತಕ್ಕಂತ 10 ದಿನಗಳ ಒಂದು ಎಕ್ಸಿಬಿಷನ್ ಕಮ್ ಸೇಲ್ ಈ ಭಾರತದಾದ್ಯಂತ ಕರಕುಶಲ ನೋಂದಾಯಿತ ಕರಕುಶಲ ಕರ್ಮಿಗಳಿಂದ ತಯಾರಿಸಲ್ಪಟ್ಟಂತ ವಿವಿಧ ಆಟಿಕೆಗಳು ಆಗಿರಬಹುದು ವಿವಿಧ ವಸ್ತುಗಳನ್ನು ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಮಾರಾಟ ಮಾಡುವ ಒಂದು ವಿಶೇಷ ಮೂಲ ಸೌಕರ್ಯವನ್ನು ಭಾರತ ಸರ್ಕಾರದ ಸಹಯೋಗದೊಂದಿಗೆ ವೆಂಕಟಾದ್ರಿ ಕಲ್ಯಾಣ ಮಂಟಪ ಕತ್ರಿಗುಪ್ಪೆ ಬನಶಂಕರಿ 3ನೇ ಅಂತ ಬೆಂಗಳೂರು ಇಲ್ಲಿ ಆಯೋಜಿಸಿದ್ವಿ ನಾಳೆಗೆ 4 ಗಂಟೆಗೆ ಸನ್ಮಾನ್ಯ ಶರಣಬಸಪ್ಪ ದರ್ಶನಸುಪುರ್ ಸಾಹೇಬರು ಎಂಎಸ್ಎಂಇ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ವಿಶೇಷ ಮೇಳದಲ್ಲಿ ಭಾರತದಾದ್ಯಂತ ಕರಕುಶಲ ಕರ್ಮಿಗಳು ಬಂದು ಅವರು ಮಾಡಿರತಕ್ಕಂತ ವಿಶೇಷ ಕುಸರಿ ಕೆಲಸ ಮಾಡಿರತಕ್ಕಂತ ವಸ್ತುಗಳನ್ನು ವಿಶೇಷವಾಗಿ ಮಾರಾಟಕ್ಕೆ ಇಟ್ಟಿರ್ತಾರೆ ಈ ಬೆಂಗಳೂರಿನ ಮತ್ತು ಕರ್ನಾಟಕದಾದ್ಯಂತ ಜನರು ಹೆಚ್ಚು ಹೆಚ್ಚು ಬಂದು ಆ ಒಂದು ಮೇಳದಲ್ಲಿ ಭಾಗವಹಿಸುವುದರ ಮೂಲಕ ಮತ್ತು ಅಲ್ಲಿ ಕರಕುಶಲ ಕರ್ಮಿಗಳಿಂದ ನೇರವಾಗಿ ವಸ್ತುಗಳನ್ನು ಖರೀದಿ ಮಾಡುವುದರ ಮೂಲಕ ಈ ಭಾರತದಾದ್ಯಂತ ಇರುವ ಈ ಕಲೆಯನ್ನು ಉಳಿಸಿ ಬೆಳೆಸಲು ಮತ್ತು ಪ್ರೋತ್ಸಾಹಿಸಲು ತಾವು ಹೆಚ್ಚು ಹೆಚ್ಚು ಪ್ರಚಾರಪಡಿಸಬೇಕೆಂದು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ತೀನಿ ಸೋ ಗಾಂಧಿ ಶಿಲ್ಪ ಬಜಾರ್ ಅನ್ನೋದು ಮಾರುಕಟ್ಟೆದು ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್ ಕಡೆಯಿಂದ ದೇಶದಲ್ಲಿ 100 ಅಂತ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದರದಲ್ಲಿ ಕರ್ನಾಟಕದಲ್ಲಿ ಅಂತದ್ದು 3 ಕಾರ್ಯಕ್ರಮಗಳು ಬೆಂಗಳೂರು ಮೈಸೂರು ಮತ್ತು ಮಂಗಳೂರಲ್ಲಿ ಮಾಡ್ತೀವಿ ಅಂತದ್ದು ಬೆಂಗಳೂರಲ್ಲಿ ಒಂದು ಈ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇದರದ ಮುಖ್ಯ ವಿಶೇಷ ಅಂದರೆ ಅವರಿಗೆ ಡೈರೆಕ್ಟ್ ಮಾರುಕಟ್ಟೆ ಪ್ಲಾಟ್ಫಾರ್ಮ್ ಕೊಡೋದು ಹ್ಯಾಂಡಿಕ್ರಾಫ್ಟ್ ಆರ್ಟಿಸನ್ಸ್ಗೆ ಸೊ ಆಫ್ಲೈನ್ ಮಾರ್ಕೆಟು ಇದು ತುಂಬ ದಿನಗಳಿಂದ ಅಂದರೆ ಸಾಕಷ್ಟು ಡೈಲಿ ಡಿ ಸಿ ಹ್ಯಾಂಡಿಕ್ರಾಫ್ಟ್ ಕಡೆ ಅಥವಾ ಡಿ ಸಿ ಹ್ಯಾಂಡ್ಲೂಮ್ ಕಡೆಯಿಂದ ಹ್ಯಾಂಡಿಕ್ರಾಫ್ಟ್ ಆರ್ಟಿಸನ್ಸ್ಗಳಿಗೆ ಈ ಡೈರೆಕ್ಟ್ ಮಾರುಕಟ್ಟೆ ವ್ಯವಸ್ಥೆ ಇರುತ್ತೆ ಇದರಲ್ಲಿ 100 ಮಳಿಗೆ ಇರುತ್ತೆ 100 ಮಳಿಗೆ 100 ಆರ್ಟಿಸನ್ಸ್ಗೆ ಹೌದು ಪ್ರತಿ ವರ್ಷ ನಡೆಯುತ್ತೆ ಮತ್ತು ಅಭಿವೃದ್ಧಿ ಆಯುಕ್ತರು ಕರಕುಶಲ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ನವದೆಹಲಿ ಇವರ ಸಹಯೋಗದಲ್ಲಿ ಈ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಹಾಗೂ ಈ ಕುಶಲಕರ್ಮಿಗಳ ಶ್ರೇಯೋಭಿವೃದ್ಧಿಗೆ ಅನೇಕ ವಿವಿಧ ರೀತಿಯ ಯೋಜನೆಗಳನ್ನು ಹಾಕಿಕೊಂಡಿರುತ್ತದೆ ಅದರಲ್ಲಿ ಒಂದಾದ ಈ ಗಾಂಧಿ ಶಿಲ್ಪ ಬಜಾರ್ ಅಂತಕ್ಕಂತ ಈ ಒಂದು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಯನ್ನು ಇದೇ ಅಕ್ಟೋಬರ್ 20ರಿಂದ 29ರವರೆಗೆ ಸುಮಾರು 10 ದಿನಗಳ ಕಾಲ ವೆಂಕಟಾದ್ರಿ ಕಲ್ಯಾಣ ಮಂಟಪ ಕತ್ರಿಗುಪ್ಪೆ ಬನಶಂಕರಿ 3ನೇ ಅಂತ ಬೆಂಗಳೂರು ಇಲ್ಲಿ ಏರ್ಪಡಿಸಲಾಗಿರುತ್ತದೆ ಸದರಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಭಾರತದಾದ್ಯಂತ ಕುಶಲಕರ್ಮಿಗಳು ಅವರು ಆನ್ಲೈನ್ ಮೂಲಕ ಭಾರತ ಸರ್ಕಾರದ ಜವಳಿ ಮಂತ್ರಾಲಯದ ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ನೋಂದಣಿ ಮಾಡಿಕೊಂಡು ಅವರನ್ನ ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಅಭಿವೃದ್ಧಿ ಆಯುಕ್ತರ ಕಾರ್ಯಾಲಯದಿಂದ ನಮಗೆ ಈಗ ಬೆಂಗಳೂರು ವಲಯಕ್ಕೆ ಇನ್ಚಾರ್ಜ್ ಆಗಿರ್ತಕ್ಕಂಥ ಸಹಾಯಕ ನಿರ್ದೇಶಕರಾದ ನಮ್ಮ ಸುನೀಲ್ ಕುಮಾರ್ ಅವರು ಸಹ ನಮ್ಮ ಜೋಡಿ ಇದ್ದಾರೆ ಅವರ ನೇತೃತ್ವದಲ್ಲಿ ಈ ಕುಶಲಕರ್ಮಿಗಳನ್ನು ಭಾರತದಾದ್ಯಂತ ಒಂದು 100 ಕುಶಲಕರ್ಮಿಗಳನ್ನು ಆನ್ಲೈನ್ ಮುಖಾಂತರ ಆಯ್ಕೆ ಮಾಡಿ ಆ ಕುಶಲಕರ್ಮಿಗಳು ತಯಾರಿಸಿದಂತ ವಸ್ತುಗಳನ್ನು ಮಾರಾಟ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡಲಾಗಿರುತ್ತದೆ ಇದು ಒಂದು ಬೃಹತ್ ಸಮಾವೇಶ ಆಗಿರುತ್ತದೆ ಅಂದ್ರೆ ಭಾರತದಾದ್ಯಂತ ಇರುವ ಈ ಕುಶಲಕರ್ಮಿಗಳು ಅವರ ಕಲೆಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಅವರು ಮಾಡಿರುವಂತ ವಸ್ತುಗಳನ್ನು ಖರೀದಿಸಲು ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿ ಏನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ತಾವೇ ನಮಗೆ ಗೊತ್ತಿದೆ ಯಾವುದೇ ದೇಶ ಯಾವುದೇ ರಾಜ್ಯ ಅಥವಾ ಯಾವುದೇ ಪ್ರದೇಶ ಒಂದು ಸುಸಜ್ಜಿತ ಸುವ್ಯವಸ್ಥೆ ಇರಬೇಕಂದ್ರೆ ಆ ಪ್ರದೇಶದ ಸಂಸ್ಕೃತಿ ಬಿಂಬಿತವಾಗಿರ್ತದೆ ಸಂಸ್ಕೃತಿ ಅಡಿಪಾಯದಲ್ಲಿ ಇರ್ತದೆ ಆ ಒಂದು ಸಂಸ್ಕೃತಿಗೆ ಪೂರಕವಾಗಿರಬೇಕಂದ್ರೆ ಕಲೆ ವೈಭವಿಕರಂತ ಕಲೆಗಳು ಸಹ ಆ ಸಂಸ್ಕೃತಿಯ ವೈಭವಿಕರಕ್ಕೆ ಅಥವಾ ಹೆಚ್ಚು ಮಾಡಲಿಕ್ಕೆ ಒಂದು ಪೂರಕವಾದ ಒಂದು ಅಂಶವಾಗಿರ್ತದೆ ಅದು ತಮಗೆಲ್ಲ ಗೊತ್ತಿರ್ತದೆ ಆ ಒಂದು ಕಲೆಗಳನ್ನು ನಮ್ಮ ಪೂರ್ವಜರಿಂದ ಬಂದಂತಕ್ಕಂಥ ಕಲೆಗಳನ್ನು ಉಳಿಸಿ ಬೆಳೆಸಿ ಮತ್ತು ನಮ್ಮ ಮುಂದಿನ ಪೀಳಿಗೆ ಕೊಂಡೊಯ್ಯುವಂತಕ್ಕಂಥ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಅದನ್ನು ಮನಗಂಡು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಪ್ರಾಯೋಜಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತದೆ ಆ ಮೂಲಕ ಆ ಕಲೆಯನ್ನು ಬಳುವಳಿಯಾಗಿ ಕೊಟ್ಟೋಗ್ತಾರೆ
ಆ ಮೂಲಕ ನಾವು ಅವರ ಶ್ರೇಯೋಭಿವೃದ್ಧಿಗೆ ಸಮಿಸಬೇಕು ಆ ಒಂದು ಉದ್ದೇಶದಿಂದ ಅವರು ಮಾಡತಕ್ಕಂತ ಈ ವಸ್ತುಗಳನ್ನು ಈ ಒಂದು ಏನು ಕುಸರಿ ಕೆಲಸ ಮಾಡಿರ್ತಾರೆ ಅವರು ತಮಗೆ ಗೊತ್ತಿದೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತವೆ ಆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಅದೇ ತದೇ ಗಚ್ಚಿತದಿಂದ ನೋಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ನಮಗೂ ಒಂದು ಆನಂದ ಆಗ್ತದೆ ಮತ್ತು ಮನೆಗಳಲ್ಲಿ ಕಚೇರಿಗಳಲ್ಲಿ ಅವನ್ನ ಇಟ್ಟರೆ ಆ ವಾತಾವರಣನೇ ಒಂದು ಚೆನ್ನಾಗಿ ಡೈರೆಕ್ಟ್ ಮಾರುಕಟ್ಟೆ ವ್ಯವಸ್ಥೆ ಸೊ ಇದರಿಂದ ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಭಾರತ ಬೆಂಗಳೂರಲ್ಲಿರುವ ಜನತೆಗಳಿಗೆ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದರ ಸದುಪಯೋಗ ಪಡ್ಕೊಂಡು ಹಾಗೆಯೇ ಇದರ ವ್ಯಾಪಾರವನ್ನು ಉತ್ತೇಜನ ಮಾಡಬೇಕು ಹ್ಯಾಂಡಿಕ್ರಾಫ್ಟ್ ಆರ್ಟಿಸನ್ಸ್ ಇಂಡಿಯಾದ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದರ ಉದ್ಘಾಟನೆಯನ್ನು ಶರಣಬಸಪ್ಪ ದರ್ಶನ ಸಾಹೇಬರು, MSME ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು, ಕರ್ನಾಟಕ ಸರ್ಕಾರ ಇವರು ಮತ್ತು ಘನ ಉಪಸ್ಥಿತಿ ತೇಜಸ್ವರ ಸೂರ್ಯರವರು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.